ಓದ್ಕೊಂಡ್ ಬಂದಿದ್ವಿ ಎರಡು ಸಾಮೆಲ್ಲ ಒಂದ್ರಿಂದ ಐದು ಅಲ್ವಾ. ಸೊ ಈಗ ನಮ್ ಟೈಮು ಸಹ ತುಂಬಾ ಕಡಿಮೆ ಇದೆ, ಯಾಕಂತ ನೋಡ್ಬೇಕು ನಮ್ಗೆ 40 ಮಿನಿಟ್ಸ್ ಅಲ್ಲಿ ಆಲ್ಮೋಸ್ಟ್ ಮುಗ್ಸಕ್ಕೆ ಪ್ರಯತ್ನ ಪಡೋಣ. ಇನ್ ಕೇಸ್ ಆಗದೆ ಇದ್ರೆ ಬೇಕಾದ್ರೆ ಮತ್ತೆ ಕನೆಕ್ಟ್ ಮಾಡೋಣ, ಯಾಕಂದ್ರೆ ಒಂದ್ಸರಿ ಡಿಸ್ಕನೆಕ್ಟ್ ಆಗ್ಬಿಟ್ರೆ ಮತ್ತೆ ಯಾರು ನೀವು ಬರಲ್ಲ ಅಂತ ಗೊತ್ತು ನಮ್ಗೆ. ಲಾಸ್ಟ್ ಟೈಮ್ ಇಲ್ಲಿ ಹಿಂಗೆ ಆಗಿತ್ತು, ಅರ್ಧಕ್ಕರ್ಧ ಜನ ಎಲ್ಲ ಹೊಟ್ಟೋಗ್ಬಿಟ್ರು ಮುಗಿತಪ್ಪ. ಸೊ ಅದರಿಂದ ಟೈಮ್ ಶಾರ್ಟ್ ಇದೆ. ಮತ್ತೆ ಇನ್ನೊಂದು ಸೂಚನೆ ಏನಂತ ನೋಡ್ಬೇಕಾದ್ರೆ, ಎಲ್ಲಪ್ಪ ಬ್ರದರ್ ಇದೀರಾ? ಬ್ರದರ್ ಬ್ರದರ್ ಲಾಸ್ಟ್ ಟೈಮ್ ನೀವು ಇರ್ಲಿಲ್ಲ. ಸೊ ಹೀಗಾಗಿ ಏನಂತ ನೋಡ್ಬೇಕಾದ್ರೆ, ಈಗ ಪ್ರಶ್ನೆ ಕೇಳ್ತೀನಿ, ಕೆಲವೊಂದು ಚೇಂಜಸ್ ಲಾಸ್ಟ್ ಟೈಮ್ ಹೇಳಿದೀನಿ, ಈಗಲೂ ಅದೇ ಹೇಳ್ಬಿಡ್ತೀನಿ. ಯಥಾ ಪ್ರಕಾರವಾಗಿ ಉತ್ತರವನ್ನ ಪುಸ್ತಕದಲ್ಲಿ ಬರೀರಿ, ಬರೆದು ಕಳಿಸುವಂತ ಕೆಲಸ ಮಾಡಿ. ಮತ್ತೆ ಪ್ರಶ್ನೆ ಕೇಳಿದ ಅದೇ ಪ್ರಶ್ನೆಗೆ ಅಲ್ಲೇ ಉತ್ತರ ಬಂದು ಅಲ್ಲೇ ನಿಮ್ಗೆ ತಿಳಿಸಲ್ಪಡುತ್ತೆ. ಆದ್ರೆ ಅದೇ ಪ್ರಶ್ನೆಗೆ ಎಲ್ಲಪ್ಪ ಬ್ರದರ್ ಮಾತ್ರ. ಓಕೆ, ಇನ್ ದಯವಿಟ್ಟು ಯಾರಿದ್ರು ದಯವಿಟ್ಟು ನಿಮ್ ಪುಸ್ತಕದಲ್ಲಿ ಬರೀರಿ, ಇನ್ ಯಾರಿಗೂ ಅವಕಾಶ ಇಲ್ಲ. ಎಲ್ಲಪ್ಪ ಬ್ರದರ್ ಒಬ್ರು ಬಿಟ್ರೆ ಇದೆಲ್ಲರೂ ಬರೆದು ಕಳಿಸಿ. ಓಕೆನಾ? ಎಲ್ಲಪ್ಪ ಬ್ರದರ್ ನೀವು ಬರೀಕಾಗುತ್ತಾ? ಮಾಡ್ತೇನೆ ತೋರಿ ಸರ್, ಟ್ರೈ ಮಾಡ್ತೇನೆ ತೋರಿ. ನೀವು ಓಡ್ಸ್ರಿ, ಮುಂದೆ ಓಡ್ಸ್ರಿ. ಓಕೆ, ನೀವು ಟ್ರೈ ಮಾಡ್ತೀರಿ ಅಂದ್ರೆ ಆದ್ರೆ ಬರೀರಿ, ಇಲ್ಲಾಂದ್ರೆ ನಾನು ಆಪ್ಷನ್ ಕೊಡ್ತೀನಿ. ಹೆಂಗ್ ಅನ್ಕಲ್ ಅಂತ ಸರಿ ಟೈಮ್ ಶಾರ್ಟ್ ಐತೆ ತೋರಿ. ನೈಟ್ ಸರ್ ಬ್ರದರ್ ಕೇಳಿ, ಅವ್ರಿಗೊಬ್ರು ಕೇಳ್ರಿ ಬ್ರದರ್. ಕೇಳ್ಬಿಲ್ಲ ಯಾಕಂದ್ರೆ ನನಗೆ 40 ನಿಮಿಷ ಕವರ್ ಮಾಡ್ಬೇಕಾಗಿದೆ ಇಲ್ಲಿ. ಓಕೆ ರೈಟ್, ಸ್ಟಾರ್ಟ್ ಮಾಡಿ ಪ್ಲೀಸ್. ಬ್ಯಾಡ್, ನೀವು ಕಂಟಿನ್ಯೂ ಮಾಡ್ರಿ. ಸರಿ, ಒಂದ್ ಕೆಲಸ ಮಾಡೋಣ, ಇವತ್ತು ಟ್ರೈ ಮಾಡಿ ನೋಡೋಣ ಇರಿ ಏನಾಗುತ್ತೆ ಅಂದ್ಬಿಟ್ಟು, ಅದ್ರ ಪ್ರಕಾರ ಮಾಡೋಣ. ಓಕೆ, ಸೊ ಸ್ಟಾರ್ಟ್. ಸೊ ಫಸ್ಟ್ ಥಿಂಗ್ಸ್, ಇವತ್ತು ಪ್ರಶ್ನೆ ಏನಂತ ನೋಡ್ಬೇಕಾದ್ರೆ, ನಿಂಗೆ ತುಂಬಾನೇ ತುಂಬಾ ಈಸಿ ಇದೆ. ಆತರ ಈಸಿ ಯಾವತ್ತೂ ಇರಲ್ಲ. ಜಸ್ಟ್ ನಾನ್ ಕೇಳುವಂತ ಸಂಗತಿ ಯಾವ ಅಧ್ಯಾಯದಲ್ಲಿ ಬರುತ್ತೆ ಅಂತ ಅಧ್ಯಾಯ ಹೇಳಿದ್ರೆ ಸಾಕು, ನೀವು ಇನ್ನೇನು ಬೇಕಾಗಿಲ್ಲ. ಓಕೆ, ಸೊ ಯಾವ ಅಧ್ಯಾಯದಲ್ಲಿ ಆ ವಿಷಯ ಬರುತ್ತೆ ಅನ್ನೋಂತ ಮಾಹಿತಿ ಮಾತ್ರ ಕೊಡ್ಬೇಕು. ಸೊ ಕ್ವಶನ್ ನಂಬರ್ ಒನ್, ದಾವಿದನು ಚಿಯೋನಿನ ಕೋಟೆಯನ್ನು ಹಿಡಿಯುವ ಸಂಗತಿ ಯಾವ ಅಧ್ಯಾಯದಲ್ಲಿ ಬರುತ್ತದೆ? ಅದ್ ಮಾತ್ರ ನೀವು ಬರಿಬೇಕಾಗುತ್ತೆ. ಒಂದ್ರಿಂದ ಐದರಿಂದ ಐದುವರೆಗೂ ನೀವು ಚೆನ್ನಾಗಿ ಓದಿದ್ರೆ ಇದೇ ಅಧ್ಯಾಯದಲ್ಲಿ ಬರುತ್ತೆ ಅಂದ್ಬಿಟ್ಟು, ಇನ್ನೂ ಚೆನ್ನಾಗಿ ಓದಿದ್ರೆ ವಾಕ್ಯನ ಕೂಡ ಬರಿಬಹುದು. ಅದು ನಿಮ್ಮ ಇಂಟೆಲಿಜೆನ್ಸ್, ನಿಮ್ಮ ಒಂದು ಹೇಗೆ ನೀವು ಓದಿರ್ತೀರ ಅದ್ರ ಮಟ್ಟಿಗೆ. ಓಕೆ, ಕ್ವಶನ್ ಫಸ್ಟ್ ಕ್ವಶನ್ ಕೇಳ್ಬಿಟ್ಟಿದೀನಿ, ಟೈಮ್ ಸ್ಟಾರ್ಟ್ ಆಗಿದೆ. ಯುವರ್ ಟೈಮ್ ಸ್ಟಾರ್ಟ್ ನೋ. ತರ್ಟಿ ಸೆಕೆಂಡ್ಸ್ ಅಂದ್ರೆ ನಮ್ಗೆ ಓಕೆ ಓಕೆ 10 ನಿಮಿಷ ಇಲ್ಲಿ ಬೇಕಾಗುತ್ತೆ, 5 ನಿಮಿಷ ಇಲ್ಲಿ. ಓಕೆ ಕಾರ್ತಿಕ್ ಬರ, ನಿಂಗೆ ಇರ್ಕಿಂಗಿಲ್ಲ, ಉಂಗಳಕ್ಕೂ ಅದೇ ಕೇಳಿದ. ಸೊ ದಾವಿದ್ ವಂದ್ರೆ ಸಿಯೋನ್ ಕೋಟೆಯೇ ಪುಡಿಕೆ ಕುಡಿಯ ಸಂಭವಂ ಎಂದ ಅವ್ರ ಪಾಠ ಎಂದ ಅವ್ರ ಬ್ರದರ್ ಪುರಿದು ಬ್ರದರ್ ಅದಿಗಲ್ಲ. ಓಕೆ ಗುಡ್, ಯುವರ್ ಟೈಮ್ ಓವರ್. ಓಕೆ ನಾನು ಕೇತ್ ಪಂಟನಾ. ಸರಿ, ಎಲ್ಲಪ್ಪ ಬ್ರದರ್? ಬ್ರದರ್ ನಾನು ಸರಿ ಓದ್ಕೊಂಡಿಲ್ರಿ ಸರಿ ಬ್ರದರ್, ಈ ಸಲ ಕೇಳ್ಬಾರ್ದು. ಕೇಳ್ಬರ್ರ? ಸರಿ ಇರ್ಲಿ, ಸರಿ ಆಯ್ತು, ಬರೆಯಕ್ಕೆ ಟ್ರೈ ಮಾಡ್ರಿ. ಓಕೆನಾ? ಓಕೆ ಸರಿ. ಈಗ ಯಾವ ಒಂದು ಅಧ್ಯಾಯ ಇರ್ಬೋದು ಹೇಳಿ, ಪರವಾಗಿಲ್ಲ ಹೇಳಿ, ಯಾವ ಅಧ್ಯಾಯ ಇರ್ಬೋದು ಈ ಒಂದು ವಿಷಯ? ಎಲ್ಲ ಬರ್ರಿ ನಿಮ್ಗೆ. ಓಕೆ ಗುಡ್. ಸೊ 2 ಸಾಮೆಲ 5ನೇ ಅಧ್ಯಾಯ 7ನೇ ವಚನದಲ್ಲಿ ಬರ್ತಾ ಇದೆ. ಓಕೆ, ಅದಾಗಿ ದಾವಿದನ ಚಿಯೋನ್ ಕೋಟೆನು ಇಟ್ಕೊಂಡು ಅದೇ ದಾವಿದನ ಪಟ್ಟಣ. ಓಕೆ, ವಾಕ್ಯನ ಮಾತ್ರ ಒಬ್ರು ಏನ್ ಮಾಡ್ರಿ, ಫಸ್ಟ್ ಆಗಿ ಓದ್ಬಿಡ್ರಿ. ಏನಿದ್ ವಾಕ್ಯ ಆಯ್ತು ಅಂದ್ರೆ, ಇಲ್ಲಾಂದ್ರೂ ಪರವಾಗಿಲ್ಲ, ನಾನೇ ಓದ್ಬಿಡ್ತೀನಿ. ನಿಮ್ ರೆಡಿ ಆಗಿದ್ರೆ ಹೋದ್ರಿ, ಓಕೆ ಏನು ಸಮಸ್ಯೆ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 2, ಯಾಬೇಶ್ ಗಿಲಿಯಾದಿನವರು ಸೌಲನನ್ನು ಹೂಣಿಟ್ಟಾರೆಂದು ದಾವಿದನಿ ತಿಳಿಸಿದಾಗ ಅವರನ್ನು ಆಶೀರ್ವದಿಸುವ ಸಂಗತಿ. ಸೊ ಯಾಬೇಶ್ ಗಿಲಿಯಾದನ ಬಗ್ಗೆ ಏನ್ ಮಾಡ್ತಾರೆ, ದಾವಿದ ಆಶೀರ್ವಾದ ಮಾಡ್ತಾರೆ, ಆ ಒಂದು ಸಂಗತಿ ಬಗ್ಗೆ ಒಂದು ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಯಾವ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಅನ್ನುವಂತ ವಿಷಯವನ್ನ ನೀವು ಹೇಳ್ಬೇಕಾಗುತ್ತೆ. ಕಾರ್ತಿಕ್ ಬ್ರದರ್, ಯಾಬೇಶ್ ಗಿಲಿಯಾದಲ್ಲಿ ರೊಂಬ ಫಾಸ್ಟ್ ಆಗ್ರಿ, ಕನ್ನಡ ಕತ್ಕಟ್ಟಿಂಗ್ಲಾ? ಇಲ್ಲ ಪಡಿಕರ ಬ್ರದರ್. ಓಕೆ ಗುಡ್ 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 ಗುಡ್, ಓರಲುಕ್ಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕಿಲ್ಲ. ಓಕೆ ಥ್ಯಾಂಕ್ ಯು. ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್. ಸೊ ಯಾವ ಒಂದು ಇರ್ಬೋದು, ಯಾವ ಅಧ್ಯಾಯ ಇರ್ಬೋದು, ಎನಿಬಡಿ? 2ನೇ ಅಧ್ಯಾಯ. 2ನೇ ಅಧ್ಯಾಯ, ಸೂಪರ್. ಎಲ್ಲಪ್ಪ ಬ್ರದರ್ ಹೇಳಿದ್ರಾ? ಕರೆಕ್ಟ್ ಮಾರ್ಕ್ಸ್. ಓಕೆ, 2 ಸಾಮೆಲ 2:5. ಎರಡು ಸಾಮೆಲ 2:5 ಬರುತ್ತೆ ವಿಷಯ. ಸೊ ಎಕ್ಸಾಕ್ಟ್ಲಿ ರೈಟ್, 2ನೇ ಅಧ್ಯಾಯ. ವೆರಿ ಗುಡ್ ಬ್ರದರ್, ಎಲ್ಲಪ್ಪ ಬ್ರದರ್ ಕರೆಕ್ಟ್ ಆನ್ಸರ್ ಮಾಡಿದೀರಾ. ಓಕೆ, ಕ್ವಶನ್ ನಂಬರ್ 3, ದಾವಿದನು ಸೌಲ ಯೋನಾಥರನ್ನು ಪರಾಕ್ರಮಶಾಲಿಗಳು ಹೇಗೆ ಯುದ್ಧದಲ್ಲಿ ಬಿದ್ದಿದ್ದಾರೆ ಎಂದು ಯಾವ ಅಧ್ಯಾಯದಲ್ಲಿ ಹೇಳ್ತಾನೆ? ಸೊ ದಾವಿದನು ಸೌಲ ಯೋನಾಥರನ ಕುರಿತಾಗಿ
ಅವರು ಪರಾಕ್ರಮಶಾಲಿಗಳು ಅಂತ ಹೇಳುವಂತ ಒಂದು ವಿಷಯ ಎಲ್ಲಿ ಬರುತ್ತೆ, ಯಾವ ಒಂದು ಅಧ್ಯಾಯದಲ್ಲಿ ಬರುತ್ತೆ ಅಂತ ನೀವು ತಿಳಿಸ್ಬೇಕು. ಓಕೆ, ಯುವರ್ ಟೈಮ್ ಸ್ಟಾರ್ಟ್ ನೌ. ಅಧ್ಯಾಯ ಯಾವ ಅಧ್ಯಾಯ ಇಲ್ಲ ಬ್ರದರ್, ಯಾವ್ದು ಅಧ್ಯಾಯ? ಎರಡನೇ ಅಧ್ಯಾಯದಾಗ ಬರ್ತೀರಿ ಬ್ರದರ್. ಒಂದನೇ ಅಧ್ಯಾಯ 125. ಓಕೆ, ಸೊ ಒಂದನೇ ಅಧ್ಯಾಯ 27ನೇ ವಚನದಲ್ಲಿ ಪರಾಕ್ರಮಶಾಲಿಗಳು ಅಂತ ಕರೆಯುವಂತ ಮಾತು ಅಲ್ಲಿ ಬರುತ್ತೆ. ಸೊ ಒಂದನೇ ಅಧ್ಯಾಯ. ಓಕೆ, ಇಲ್ಲ ಬ್ರದರ್ ಇರ್ಲಿ. ಸರ್, ನಾಲ್ಕನೇ ಪ್ರಶ್ನೆ, ನೀವು ಓದಿಲ್ಲ ಅಂತ ಹೇಳಿದ್ರೆ ಬಟ್ ಆದ್ರೂ ಟ್ರೈ ಮಾಡಿದ್ರೆ ವೆರಿ ಗುಡ್. ಅಬ್ನೇರನು ಅಸಹೇಲನನ್ನು ಸಾಯಿಸಿದನು, ಸಾಯಿಸುವಂತ ಈ ಸಂಭವ. ಓಕೆ, ನಿಮ್ಗೆ ಗೊತ್ತಿರುತ್ತಲ್ಲ ಅಬ್ನೇರನು ಅಸಹೇಲನನ್ನು ಸಾಯಿಸುವಂತ ಈ ಸಂಭವ ಯಾವ ಅಧ್ಯಾಯದಲ್ಲಿ ಬರುತ್ತೆ ಅದನ್ನ ತಿಳಿಸ್ಬೇಕು. ಸೊ ಅಬ್ನೇರ್ ಅಸಹೇಲ ಸಾವಡಿಗೆ ಕುಡಿಯುವ ಸಂಭವ ಕಾರ್ತಿಕ್ ಬ್ರದರ್ ಎಂದ ಅವರು ಪಾಡತ್ತಿರುವ ಅಧಿಕಾರತ್ವ. ಎರಡನೇ ಉತ್ತರ ಹೇಳ್ಬೇಕಾಗಿಲ್ಲ, ಉತ್ತರ ಹೇಳಿ ಅಂದಾಗ ಹೇಳ್ಬೇಕು. ಓಕೆ, ಉತ್ತರವನ್ನ ಬರೀರಿ ವಿನಷ್ಟು, ನೀವೆಲ್ಲ ಬರೀಬೇಕು, ನೀವು ಬರೀರಿ ದಯವಿಟ್ಟು. ಎಲ್ಲ ಬ್ರದರ್ ಮಾತ್ರ ಆಪ್ಷನ್ ಇಟ್ಟಿದ್ದೆ ಅಷ್ಟೇ. 7, 6, 5, 3, 2, 1. ಸೊ ಯಾವ ಅಧ್ಯಾಯ ಅಂತ ನೋಡಿದ್ರೆ ಎರಡನೇ ಅಧ್ಯಾಯ. ಓಕೆ, ಹೌದ್ರಿ, ಒಂದು ನಿಮಿಷ ಸೈಲೆಂಟಾ ಇರ್ಣ, ಸತ್ತಂ ಬೋಡಮ ಇರ್ಣ. ಓಕೆ, ಎರಡು ನಿಮಿಷ. ಯಾರು ಅನ್ಕೊಂಡ್ರೆ ಸೈಲೆಂಟ್ ಅಡಿ ಸ್ವೀಟ್ ಒಂದೇ ನಿಮಿಷ ತಂದು ಸೈಲೆಂಟ್. ಓಕೆ, ಹಾಂ ನಾನು ಬರ್ ಕದಮ್ ಫಸ್ಟ್. ಓಕೆ ಸಾರಿ, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 5. ಮೊಹಿಪಿ ಬೇಷತ್ತನು ಕುಂಟನಾದ ಮಾಹಿತಿ. ಸೊ ಈ ಮೊಪಿಬೇಷತನ ಬಗ್ಗೆ ನಿಮಗೆ ಗೊತ್ತಿದೆ, ಆ ಮೊಪಿಬೇಷತನು ಯಾರು ಅಂತ ನಿಮ್ಗೆ ಗೊತ್ತಿದೆ, ನಾನು ಅದ್ರ ಬಗ್ಗೆ ಕೇಳಕ್ ಹೋಗಲ್ಲ. ಓಕೆ, ಸೊ ಸಾಮಾನ್ಯ ಮೊಪಿಬೇಷತನ ಯಾರಂತ ಯಾರು ಯಾರಿರ್ಬೋದು? ಓಕೆ ಸರಿ, ಇವನು ಕುಂಟನಾದ ಒಂದು ಮಾಹಿತಿ ಇದೆ. ಸೊ ಆ ಮಾಹಿತಿ ಯಾವ ಅಧ್ಯಾಯದಲ್ಲಿ ಬರುತ್ತೆ ಅನ್ನೋದನ್ನ ನೀವು ತಿಳಿಸ್ಕೊಡ್ಬೇಕು. ಕಾರ್ತಿಕ್ ಬ್ರದರ್ ಉಂಗಳಿಗೆ ಪ್ರಿಂಚನಾ? ಓಕೆ ಬ್ರದರ್, ಇದು ಮೇಬಿ ಭೋಷತ್ ಏನು, ಅದೇನು ಅಪ್ಡಿ ಪುರಿಲ ಬ್ರದರ್? ಸೊ ಮೆಫಿ ಭೋಷತ್ ಅಪ್ಡಿಂಗಿರೋದು ಬಂದ್ಬಿಟ್ಟು ಜೋನಾಥನುಡಿಯ பையன். ಓಕೆ, ಅವರು வந்துட்டு ஓகே 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 ಬ್ರದರ್, அதாவது அவர் நொண்டி ஆகறாரு, அந்த சம்பவம் வந்துட்டு எங்க எழுதப்படுது அப்படிங்கிறது எந்த அதிகாரத்துல சொல்லப்படுது? ஓகே ஓகே கரெக்ட், ஓகே ஓகே ப்ரதர், ஆமா. எழுதிட்டீங்களா? எல்லாம் எல்லாம் வருது பண்ணிதீரா? ಈಗ ಕಾಪಿ ಮಾಡ್ಕೊಂಡ್ಬಿಟ್ರಿ. ಎಷ್ಟನೇ ಅಧ್ಯಾಯ ಎಲ್ಲ ಬ್ರದರ್ ನೋಡ್ತಾ ಇದ್ದೀರಾ? ಓಕೆ, ನಾಲ್ಕನೇ ಅಧ್ಯಾಯ, ವೆರಿ ಗುಡ್. ನಾಲ್ಕನೇ ಅಧ್ಯಾಯದಲ್ಲಿ ಬರುತ್ತೆ. ಸೊ ಸೌಲನ ಮಗನಾದ ಸಾರಿ ಯೋನಾಥನಿಗೆ ಒಬ್ಬ ಕಾಲು ಉಂಟಾದ ಮಗನಿದ್ದನು, ಸೊ ಅವನ ಬಗ್ಗೆ. ಹೌದು ಹೌದು. ಸೊ ಗುಡ್, ಐದನೇ ಪ್ರಶ್ನೆ ಆಗಿದೆ. ಸೊ ಆರನೇ ಪ್ರಶ್ನೆ ಅಂತ ನೋಡ್ಬೇಕ್ರೆ, ದಾವಿದನು ಆಳಲು ಪ್ರಾರಂಭಿಸಿದಾಗ ಎಷ್ಟು ವರ್ಷದವನಾಗಿದ್ದನು, ಅವನು ಎಷ್ಟು ವರ್ಷ ಆಳಿದನು? ನಾನು ಪ್ರಶ್ನೆ ಕೇಳ್ತಾ ಇಲ್ಲ ಇಲ್ಲಿ, ಎಷ್ಟು ವರ್ಷ ಅವನು ಆಳಿದನು, ಎಷ್ಟು ವರ್ಷದವನಾಗಿದ್ದನು, ಎಷ್ಟು ವರ್ಷ ಆಳಿದನು ಅಂತ ಒಂದು ವಿಷಯವನ್ನ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಯಾವ ಅಧ್ಯಾಯದಲ್ಲಿ? ಅವನು ಇಷ್ಟು ವರ್ಷ ಆಳಿದನು, ಇಷ್ಟು ವರ್ಷದಲ್ಲಿ ಆಳ್ವಿಕೆ ಸ್ಟಾರ್ಟ್ ಮಾಡ್ತಾನೆ, ಮತ್ತೆ ಇಷ್ಟು ವರ್ಷವರೆಗೂ ಆಳ್ವಿಕೆ ಮಾಡ್ತಾನೆ ಅನ್ನುವಂತ ವಿಷಯ ಒಂದು ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಯಾವ ಅಧ್ಯಾಯ? ಸೊ ಕಾರ್ತಿಕ್ ಬ್ರದರ್ ಉಂಗಳಿಗೆ ಪುರಿಂಜದಾ? ಪುರಿಂಜು ಬ್ರದರ್. ದಾವಿದುಡಿಯ ಇಸ್ರವೇಲ ಆಂಡದು ಎಪ್ಪನಿಟ್ಟು. ஓகே ப்ரதர், எப்போ அப்புறம் எவ்வளவு வருஷம் அப்படிங்கிறது ஒரு ஒரு அதிகாரத்துல பேசுறது, அதிகாரத்துல பேசுறது. ஓகே ப்ரதர். ஓகே, டைம் இஸ் ரன்னிங்,
ಓಕೆ ಸೊ ಟೈಮ್ ಇಸ್ ಓವರ್ ಯಾವ ಅಧ್ಯಾಯದಲ್ಲಿ ಬರುತ್ತೆ ಇಲ್ಲಪ್ಪ ಬ್ರದರ್ ನೀವೇ ಹೇಳಿ ನೆನಪಿಲ್ಲ ರೀ ನಾಲ್ಕನೇ ಅಧ್ಯಾಯದಾಗ ಬರುತ್ತೆ ನಾಲ್ಕನೇ ಅಧ್ಯಾಯ ಐದನೇ ಅಧ್ಯಾಯ ಐದನೇ ಅಧ್ಯಾಯ ಎರಡು ಸಮೇಲ ಐದನೇ ಅಧ್ಯಾಯ ನಾಲ್ಕನೇ ವಚನ ಆಳಲು ಆರು ಪ್ರಾರಂಭಿಸಿದಾಗ ಮೂವತ್ತು ವರ್ಷದವನಾಗಿದ್ದನು ಅವನು ನಲವತ್ತು ವರ್ಷ ಆಳಿದನು ಅಲ್ವಾ ಸೊ ಅನ್ನುವಂತ ಒಂದು ವಿಷಯ ಐದನೇ ಅಧ್ಯಾಯದಲ್ಲಿ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆನ್ ದಾವಿದನು ಅಬ್ನೇರನಿಗೂ ಅವನ ಸಂಗಡ ಬಂದ ಜನರಿಗೂ ಔತಣವನ್ನು ಮಾಡಿಸಿದನು ಅಲ್ವಾ ಅಬ್ನೇರ್ ಬಗ್ಗೆ ನಿಮ್ಗೆ ಗೊತ್ತಿದೆ ಅದನ್ನು ಓದಿರ್ತೀರಾ ತುಂಬಾ ಒಳ್ಳೆ ಒಂದು ಟಾಪಿಕ್ ಆಕ್ಚುಲಿ ಇಲ್ಲಿ ಒಂದು ಬರುವಂತ ಸಂಭವ ಪ್ರೀತಿನೂ ಇರುತ್ತೆ ದ್ವೇಷನೂ ಇರುತ್ತೆ ಅನ್ನೋಂಥ ವಿಷಯ ಈ ಅಧ್ಯಾಯಗಳು ನೋಡ್ಬೋದು ಅವ್ರಿಗೆ ಏನ್ ಮಾಡ್ತಾನೆ ಔತಣವನ್ನು ಮಾಡ್ತಾನೆ ಆ ಒಂದು ಔತಣ ಮಾಡುವಂತ ಒಂದು ಸಂಭವ ಯಾವ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ புரிஞ்சுங்களா கார்த்திக் பிரதர் உங்களுக்கு புரிஞ்சு பிரதர் ஓகே குட் செவன் சிக்ஸ் ஃபைவ் ஃபோர் த்ரீ டூ ஒன் இல்லப்ப பிரதர் ஏழ்த்திரா மூன்று நாலனே அத்தியாயம் நாலனே அத்தியாயம் ஹவுதுரி ಓಕೆ ಇಲ್ಲಿ ಎರಡು ಸಾಮೇಲ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನ ಓದಿ ವಾಕ್ಯ ಯಾವ್ದಾದ್ರು ಓದ್ರಿ ಓದಿ ಪರವಾಗಿಲ್ಲ ಹೀಗೆಯೇ ಅಬ್ನೇರನು ತನ್ನ ಸಂಗಡ ಇಪ್ಪತ್ತು ಜನರನ್ನು ಕರಕೊಂಡು ಹೆಬ್ರೋನಿನಲ್ಲಿರುವ ದಾವೀದನ ಬಳಿಗೆ ಬಂದನು ದಾವೀದನು ಅಬ್ನೇರನಿಗೂ ಅವನ ಸಂಗಡ ಬಂದ ಜನರಿಗೂ ಔತಣ ಮಾಡಿಸಿದನು ಓಕೆ ಸೊ ಮೂರನೇ ಅಧ್ಯಾಯದಲ್ಲಿ ಬರುತ್ತೆ ಎರಡು ಸಾಮೇಲ ಮೂರನೇ ಅಧ್ಯಾಯ ಇರ್ಲಿ ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಏಟ್ ದಾವಿದನು ಸೌಲನ ಮಗನಾದ ಇಷ್ಬೋಶೇತನ ಬಳಿಗೆ ದೂತರನ್ನು ಕಳುಹಿಸಿ ತನ್ನ ಹೆಂಡತಿಯಾದ ಮಿಕ್ಕಳು ನನಗೆ ಒಪ್ಪಿಸಿ ಅಂತದ್ದು ಯಾವ ಅಧ್ಯಾಯದಲ್ಲಿ ಬರುತ್ತೆ ಓಕೆ ದಾವಿದನ್ ಏನ್ ಮಾಡ್ತಾನೆ ಸೌಲನ ಮಗನಾದ ಇಷ್ಬೋಶೇತನ ಬಳಿಗೆ ದೂತರನ್ನು ಕಳುಹಿಸಿ ತನ್ನ ಹೆಂಡತಿಯಾದ ಮಿಕ್ಕಳು ನನಗೆ ಒಪ್ಪಿಸಿ ಅಂತದ್ದು ಯಾವ ಅಧ್ಯಾಯದಲ್ಲಿ ಬರುತ್ತೆ ಅಂದ್ರೆ ಇಷ್ಬೋಶೇತನ ಸಹೋದರಿ ಮೀಕಲು ಕೊಡುವಂತ ಕೇಳುವಂತ ವಿಷಯ ಯಾವ ಅಧ್ಯಾಯದಲ್ಲಿ ಬರುತ್ತೆ ಟೈಮ್ ಸ್ಟಾರ್ಟ್ ನೌ ಮೂರನೇ ಅಧ್ಯಾಯ ಯಾರು ಹೇಳಿದ್ದು ಯಾರು ಹೇಳಿದ್ರು ಮಂಗೆ ಮೈನಸ್ ಮಾರ್ಕ್ ಏಯ್ ಸೆವೆನ್ ಸಿಕ್ಸ್ ಫೋರ್ ಟೂ ಒನ್ ಸೊ ನೆಕ್ಸ್ಟ್ ಕ್ವಶನ್ ಓಕೆ ಸಾರಿ ಎಲ್ಲಪ್ಪ ಬ್ರದರ್ ಯಾವ ಅಧ್ಯಾಯ ಇರುತ್ತೆ ನೆನಪಿಲ್ಲ ನೆನಪಿಲ್ಲ ಓಕೆ ಪರವಾಗಿಲ್ಲ ಸೊ ಮೂರನೇ ಅಧ್ಯಾಯ ಎರಡು ಸಾಮೇಲೆ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನ ವಾಕ್ಯ ಓದಿ ದಾವೀದನು ಸೌಲನ ಮಗನಾದ ಇಷ್ಬೋಶೇತನ ಬಳಿಗೆ ದೂತರನ್ನು ಕಳುಹಿಸಿ ಫಿಲಿಸ್ಟಿಯರ ನೂರು ಮುಂದೊಗಲುಗಳಿಂದ ನನಗೆ ನೇಮಕ ಮಾಡಿಕೊಂಡ ನನ್ನ ಹೆಂಡತಿಯಾದ ಮೀಕಲನ್ನು ನನಗೆ ಒಪ್ಪಿಸು ಅಂದನು ಓಕೆ ಸೊ ಮೂರನೇ ಅಧ್ಯಾಯದಲ್ಲಿ ಬರುತ್ತೆ ಓಕೆ ಇರ್ಲಿ ಸೊ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ನೈನ್ ಸೌಲನು ಮಾತನಾಡಿದ ಕೊನೆಯ ಮಾತು ಸೌಲನು ಮಾತನಾಡಿದ ಕೊನೆಯ ಮಾತು ಈ ಒಂದು ಸಂಗತಿ ಯಾವ ಅಧ್ಯಾಯದಲ್ಲಿ ಬರುತ್ತೆ ಸೌಲ್ ಪೇಸಿಯ ಕಡೆಸಿ ವಾರ್ತೆ ಅನ್ನಕೂಡಿಯ ಅಂದ್ರ ಅವರ ವಿಷಯ ಎಂದ ಅಧಿಕಾರದಲ್ಲಿ ಹೊರಗಿರುತ್ತೆ ಫಸ್ಟ್ ಕೊನೆ ಮಾತು ಯಾವ್ದಂತ ಕಂಡುಹಿಡಿಬೇಕು ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಸೊ ಏನಿದೆ ಸೌಲನ್ ಮಾತಾಡಿದ ಕೊನೆಯ ಮಾತು ಏನಿರ್ಬೋದು
ಕೊನೆ ಮಾತವ ನಮ್ ಕೊನೆ ಮಾತವ ನನ್ನ ಜೀವ ಇನ್ನು ಉಳಿದಿದೆ ನೀವು ಬಂದ್ಕೊ ಅಂತ ಅಮೆರಿಕನ್ ಹೇಳ್ತಾನ ಸರ್ ಓಕೆ ಅದು ಕೊನೆ ಮಾತಾ ಖಂಡಿತ ಅದೇ ಕೊನೆ ಮಾತು ಇರುತ್ತೆ ಯಾಕಂದ್ರೆ ಅದ್ಮೇಲೆ ಹೇಳಕ್ಕೆ ಜೀವ ಇದ್ದೀರಲ್ಲ ವೆರಿ ಗುಡ್ ಕರೆಕ್ಟ್ ವಿಷಯ ಬಟ್ ಯಾವ ಅಧ್ಯಾಯದಲ್ಲಿ ಬರುತ್ತೆ ಎರಡನೇ ಅಧ್ಯಾಯದಾಗ ಬರ್ತೀನಿ ಎರಡನೇ ಅಧ್ಯಾಯ ಕನ್ಫರ್ಮ್ ಯೋಚನೆ ಮಾಡ್ತೀರಾ ಇಲ್ಲ ರೀ ನನಗೆ ಅದು ಪಕ್ಕ ಗೊತ್ತಿಲ್ಲ ಪಕ್ಕ ಗೊತ್ತಿಲ್ಲ ಪರವಾಗಿಲ್ಲ ನೋ ಪ್ರಾಬ್ಲಮ್ ಸೊ ಒಂದನೇ ಅಧ್ಯಾಯದಲ್ಲಿ ಬರುತ್ತೆ ಎರಡು ಸಾಮೆಲ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ಓದಿ ನಾನು ಅವನಿಗೆ ಅಮಾಲೇಕ್ಯನು ಎಂದು ಹೇಳಿದೆನು ಅವನು ನನಗೆ ನೀನು ದಯಮಾಡಿ ನನ್ನ ಮೇಲೆ ನಿಂತು ನನ್ನನ್ನು ಕೊಂದು ಹಾಕು ಏಕೆಂದರೆ ನನ್ನ ಪ್ರಾಣವು ಇನ್ನೂ ನನ್ನಲ್ಲಿ ಪೂರ್ಣವಾಗಿರುವುದರಿಂದ ಸಂಕಟವು ನನ್ನನ್ನು ಹಿಡಿಯಿತು ಅಂದನು ಇದು ಲಾಸ್ಟ್ ಟೈಮ್ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ ಆಕ್ಚುಲಿ ಸೌಲನ್ ಏನ್ ಮಾಡ್ತಾನೆ ಸುನ್ನತಿಯವರ ಕೈಲೇ ಸಿಗ್ಲಾಕೊಂಬಾರ್ದಂತ ಸಹಾಯಕ್ಕೆ ಹೋಗ್ತಾನೆ ಕತ್ತಿಯಿಂದ ಬಟ್ ಸಂಪೂರ್ಣವಾಗಿ ಅಲ್ಲಿ ಸೆತ್ತಿರಲ್ಲ ಏನಾಗುತ್ತೆ ಅಂದ್ರೆ ಅವ್ರಿಗೆ ತುಂಬಾ ನೋವಿರುತ್ತೆ ಅಲ್ಲಿ ಅಂದ್ರೆ ಸಾವು ಜೀವ ಹೋಗಿರಲ್ಲ ಪ್ರಾಣ ಫುಲ್ ಆಗಿರುತ್ತೆ ಆದ್ರಿಂದ ಏನಾಗುತ್ತಂದ್ರೆ ಈಗ ಅವ್ರ ಮತ್ತೆ ಸಾಯಿಸ್ಕೊಳ್ಳಕ್ಕೆ ಇದಾಗಿರಲ್ಲ ಬಟ್ ಅದಕ್ಕೆ ಮಾಡ್ತಾನೆ ಅಲ್ಲಿ ಹೋಗಿರೋ ಅಮೆರಿಕನ ಕರೆದು ನನ್ನ ಸಾಯಿಸ್ಬಿಡು ನನಗೆ ತುಂಬಾ ಕಷ್ಟ ಆಗ್ತಿದೆ ಅನ್ನೋಂತ ಮಾತು ಇಲ್ಲಿ ಬರ್ತಾ ಇರುತ್ತೆ ಸೊ ಇದು ಕೊನೆ ಮಾತು ಅವಾಗ ಅಮೆರಿಕನ್ ಏನ್ ಮಾಡ್ತಾನೆ ಅವ್ನ ಸಾಯಿಸ್ತಾನೆ ಅನ್ನೋ ವಿಷಯ ಗೊತ್ತಿದೆ ನಮ್ಗೆ ಸೊ ಇದು ಇಲ್ಲಿನಂತ ವಿಷಯ ಸಾಗಿರೋದ್ರಿಂದ ಈ ಒಂದು ವಿಷಯ ಬರುತ್ತಂದ್ರೆ ಒಂದನೇ ಅಧ್ಯಾಯದಲ್ಲಿ ಬರುತ್ತೆ ಓಕೆ ಸರ್ ಕ್ವಶನ್ ನಂಬರ್ 10 ಅಬ್ನೇರನು ಯೋವಾಬನು ತನ್ನ ತಮ್ಮನಾದ ಅಸಹೇಲನ ರಕ್ತಾಪರಾಧ ನಿಮಿತ್ತ ಕೊಂದು ಹಾಕಿದ್ದು ಅಬ್ನೇರನನ್ನು ಯೋವಾಬನು ತನ್ನ ತಮ್ಮನಾದ ಅಸಹೇಲನ ರಕ್ತಾಪರಾಧ ನಿಮಿತ್ತ ಕೊಂದು ಹಾಕಿದ್ದು ಈ ಒಂದು ಸಂಭವ ಎಲ್ ಬರುತ್ತೆ ಯಾವ ಒಂದು ಅಧ್ಯಾಯದಲ್ಲಿ ಬರುತ್ತೆ ಅನ್ನೋದನ್ನ ನೀವು ಹೇಳ್ಬೇಕಾಗುತ್ತೆ ಅತಿಬ್ರ ಉಂಗ್ಲ್ಕ್ ಅಬ್ನೇರೇ ಯೋವಾಬ್ ತನ್ನುಡೇ ಸಹೋದರನಾಗಿ ಅಸೇರುಡೆಯ ರಕ್ತ ಬಲಿ ನಿಮಿತ್ತ ಕೊಂಟ್ರು போட்டது அவர் கொன்று போடக்கூடிய அந்த சம்பவம் எங்கே வருது அப்படின்னு நீங்க சொல்லலாம் அப்னேர வந்து யோவ கொன்று போடக்கூடிய சம்பவம் எங்கே வருது அப்படிங்கிறது எந்த அதிகாரத்துல வருதுன்னு சொல்லலாம் சரியா கேக்கல பதில உங்க இடத்துல ரொம்ப டிஸ்டர்பன்ஸ் இருக்கா ஆமா பிரதர் ஒரு பர்த்டே பார்ட்டி ಇಟ್ಸ್ ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನೋ ಸರಿ ಸೊ ಯಾವ ಅಧ್ಯಾಯದಲ್ಲಿ ಬರುತ್ತೆ ಇಲ್ಲಪ್ಪ ಬ್ರದರ್ ನೆನಪಿಲ್ಲ ರೀ ಬ್ರದರ್ ನೆನಪಿಲ್ಲ ಓಕೆ ಬೇರೆ ಯಾರಾದ್ರೂ ಹೇಳ್ತೀರಾ ಮೂರನೇ ಅಧ್ಯಾಯದಲ್ಲಿ ಬರುತ್ತೆ ಬ್ರದರ್ ವಾಕ್ಯ ಗೊತ್ತಿಲ್ಲ ಓಕೆ ಸೊ ಒಂದು ಎರಡು ಸಾಮೇಲ ಮೂರನೇ ಅಧ್ಯಾಯ 27ನೇ ವಚನ ವೆರಿ ಗುಡ್ ಸೊ ವಾಕ್ಯನ ಓದಿ ಅಬ್ನೇರನು ಹೆಬ್ರೋನಿಗೆ ತಿರುಗಿ ಬಂದ ತರುವಾಯ ಯೋವಾಬನು ಬಾಗಲಲ್ಲಿ ಅವನ ಸಂಗಡ ಸಮಾಧಾನವಾಗಿ ಮಾತನಾಡಿ ಅವನನ್ನು ಒಂದು ಕಡೆ ಕರಕೊಂಡು ಹೋಗಿ ತನ್ನ ತಮ್ಮನಾದ ಅಸಾಹೇಲನ ರಕ್ತಾಪರಾಧದ ನಿಮಿತ್ತ ಅಲ್ಲಿ ಅವನ ಪಕ್ಕೆಯ ಐದನೇ ಎಲುವಿನಲ್ಲಿ ಇದೇನು ಕಟ್ಟಾಯ್ತು ಬಿಡ್ರಿ ಇಲ್ಲಿ ಅದು ಬೇರೆ ನಿಮ್ ಟ್ರಾನ್ಸ್ಲೇಷನ್ ಆತರ ಇರುತ್ತೆ ಇಲ್ಲಿ ಓಕೆ ಅಂದ್ರೆ ಸಾಯಿಸಿದಿನಂತ ವಿಷಯ ಅಲ್ಲಿ ಬರ್ತಾರೆ ಓಕೆನಾ ಸೈದು ಮೂರನೇ ಅಧ್ಯಾಯದಲ್ಲಿ ಬರುವಂತ ಸಂಗತಿ ಓಕೆ ಓಕೆ ಜಾಸ್ತಿ ಪ್ರಶ್ನೆ ನಾನು ಇದು ಮಾಡಿಲ್ಲ ಸೊ ಓನ್ಲಿ 10 ಕ್ವಶನ್ಸ್ ನ ಇದು ಮಾಡಿದ್ದೀನಿ ಈಗ ಕೊನೆ ಪ್ರಶ್ನೆ ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡು ನಾನು ಮುಂದೆ ಹೋಗ್ತೀನಿ ಸೊ ಕೊನೆ ಪ್ರಶ್ನೆ ಅಂದ್ರೆ ಈ ಒಂದು 5 ಅಧ್ಯಾಯಗಳಲ್ಲಿ ನಾವು ಕಲಿಯುವಂತ ಪಾಠ ನಮ್ಗೆ ಹಿಡಿಸುವಂತ ಒಂದು ಸಂಗತಿ ಏನಿದೆ ಏನನ್ನ ಗಮನಿಸಬಹುದು ಏನನ್ನ ನೋಡ್ಬೋದು ಅನ್ನೋಂತ ವಿಷಯ ಸೊ ಮೊದಲು ನಾನು ನಮ್ಮ ಎಲ್ಲ ಬ್ರದರ್ಗೆ ಚಾನ್ಸ್ ಕೊಡ್ತೀನಿ ಬ್ರದರ್ ನೀವು ಏನನ್ನ ಈ ಒಂದು 5 ಅಧ್ಯಾಯದಲ್ಲಿ ಗಮನಿಸ್ತೀರಾ ಏನಿಲ್ಲ ರೀ ಅವನು ಅಲ್ಲಿ ಸೌಲ ಸಾಯತ ಅಂದಾಗ ಅವನು ಅಮಾಲೇಕನ್ ಕರಿತಾನಲ್ರಿ ಅವ್ನ ಜೀವ ಇರ್ತೈತ್ರಿ ಆದ್ರೆ ಅವನಿಗೆ ಸಹಾಯ ಮಾಡ್ಬೇಕಾಯ್ತ್ರಿ ಅದನ್ನ ಕೊಂದು ಬಿಡ್ತಾನಲ್ರಿ ಅದು ಅದೇ ನನಗ್ ಬಹಳ ದುಃಖ ಆಯ್ತು ಯಾಕಂದ್ರೆ ಮನುಷ್ಯ ಯಾವ ಇನ್ನೂ ಅದಕ್ ನಂಗೆ ಸಾಯಿಸಂತಾರಿ ಯಾರಾದ್ರು ಆದ್ರೆ ನಾವು ಅದನ್ನ ಮಾಡಬಾರ್ದು ರೀ ಅಂದ್ರೆ ಅಲ್ಲಿ ಸಾಯಿಸ್ಬಾರ್ದಾಯ್ತು ಅವ್ರನ್ನ ಕಾಪಾಡ್ಬೇಕಾಯ್ತು ಹೌದ್ರಿ ಒಬ್ಬ ಮನುಷ್ಯನಿಂದ ಕಾಪಾಡಿದ್ರೆ ಅವ್ನ ಮುಂದೇನಾದ್ರೂ ಸಾಧಿಸ್ತಿದ್ದಾರೆ ಒಂದು ವಿಷಯ ಗೊತ್ತಾ ನಿಮ್ಗೆ ಇಲ್ಲಿ ಒಂದು ವಿಷಯ ಏನಂದ್ರೆ ಇಸ್ರೇಲ್ ಜನರಿಗೆ ನಾವು ಆದಿ ಕಾಂಡದ ಓದ್ಕೊಂಡ್ ಬಂದಿರ್ಬೇಕಾದ್ರೆ ಯಾತ್ರ ವಿಮೋಚನ ಕಾಂಡದಲ್ಲಿ ಇದನ್ನ ನೋಡ್ಬೇಕಾದ್ರೆ ಅಮೇಲೇಕರು ಇಸ್ರೇಲ್ ಜನರಿಗೆ ಎಷ್ಟು ಕ್ರೂರಾಗಿ ನಡ್ಕೊಳ್ತಾರೆ ದೇವರು ಅಮೇಲೇಕನ ಸರ್ವನಾಶ ಮಾಡ್ಬೇಕಂತ ಸೌಲನಿಗೆ ಅಪ್ಪಣೆ ಕೊಟ್ಟಿರ್ತಾರೆ ಬಟ್ ಅಮೇಲೇಕನ ಸರ್ವನಾಶ ಮಾಡಿರಲ್ಲ ಯಾರನ್ನ ನಾಶ ಮಾಡಿರಲ್ಲ ಅದೇ ರೀತಿಯಿಂದ ಅವನಿಗೆ ಸಾವು ಬಂದಿರುತ್ತೆ
ಕರೆಕ್ಟ್ ರೀ, ನಾವು ಮನುಷ್ಯನ ಕರೆಕ್ಟ್ ಕರೆಕ್ಟ್ ಹೌದು, ನೀವೇನಿದ್ ಕರೆಕ್ಟ್ ಪಾಯಿಂಟ್, ಒಳ್ಳೆ ಪಾಯಿಂಟ್ ಆಕ್ಚುಲಿ. ಸೊ ಮನುಷ್ಯರ ಒಂದು ದೃಷ್ಟಿಯಿಂದ ನೋಡ್ಬೇಕಾದ್ರೆ ನಾವೇನ್ ಮಾಡ್ಬೇಕಾಯ್ತು, ಸಹಾಯ ಮಾಡ್ಬೇಕಾಯ್ತು, ಆದ್ರೆ ಸಾಯಿಸ್ತಾನೆ. ಅಂದ್ರೆ ಅಮಿಲೇಖರು ಅಷ್ಟು ದುಷ್ಟರಾಗಿದ್ ಬಿಟ್ಟು ದೇವ್ರು ಮೊದಲೇ ಹೇಳ್ತಾರೆ, ಅವರು ಅವ್ರ ಭೂಮಿಯಿಂದ ಅವ್ರ ಏನ ಸಂಪೂರ್ಣವಾಗಿ ನಿರ್ಮೂಲ ಮಾಡ್ಬೇಕಂತ ದೇವ್ರ ಯೋಜನೆ ಇರುತ್ತೆ. ಕರೆಕ್ಟ್, ಆ ವಿಷಯದಾಗ ಅದು ಕರೆಕ್ಟ್ ರೀ, ಅದ್ರ ವಿಷಯದಾಗ ಹೌದು. ಸೊ ಮಾನವೀಯತೆ ಅಂತ ನೋಡ್ಬೇಕಾದ್ರೆ ಆ ರೀತಿ ಜನ ಅವ್ರು ಆಗಿರೋದಕ್ಕೋಸ್ಕರನೇ ಅದನ್ನ ದೇವ್ರು ಮೊದಲೇ ಹೇಳಿದ್ದು. ಸೊ ನೋಡಿ, ಮತ್ತೆ ಏನ್ ಮಾಡ್ದ, ಅವನು ಸಾಯಿಸ್ತ. ಸೊ ಯಾ ಅಮೇಲೆಕಿನ ಸೌಲ್ ಸಾಯಿಸದೆ ಬಿಡ್ತಾನೋ ಅದೇ ಅಮೇಲೆಕಿ ಅವನಿಗೆ ಸಾಯಿಸ್ತಾಕಿದೆ. ಏನ ನಾನು ಒಂದ್ ಟೈಮ್ ದಾಗ ಅಲ್ಲಿ ಹಂಗಾಗಿದ್ರಿ, ನನ್ಗೊಬ್ರು ಉಳಿಸಿದ್ರೆ ಜೀವ ಇವತ್ ನನ್ ಇವತ್ ನಾನು ಆ ಟೈಮ್ ದಾಗ ನನ್ ತಿಳಿದ್ರಿ, ಇವತ್ತು ದೇವ್ ರಾಜ್ಯ ಎಲ್ಲ ಕಂಡ್ರಿ, ದೇವ್ ರಾಜ್ಯಕ್ಕೆ ಸೇರಂತ ಇದಾತ್ರಿ, ನಮ್ಗೆಲ್ಲ ಮಕ್ಳು ನಮ್ ಪರಿವಾರ ಎಲ್ಲ ಒಟ್ಟು ಕೂಡಿದ್ವಿ ಅಂತ ಒಂದ್ ದೊಡ್ಡ. ನಾನು ಒಂದ್ ಟೈಮ್ ದಾಗ ಹಿಂಗಾಗಿದ್ದೆ, ನಾನು ಸಾಯ್ಬೇಕಂದ್ರೆ ನಿಮ್ಮ ಜೀವ ಉಳಿಸಿದ್ರು ಉಳಿಸಿದ್ರಿ ಅದೇ ಇವತ್ ಎಲ್ಲಾನು ಮತ್ತ ಏನು ಕಂಡಿದ್ದಲ್ರಿ, ಈಗೆಲ್ಲ ಕಂಡೇನ್ರಿ ಉಳ್ದಿಂದ. ಕರೆಕ್ಟ್, ಅವ್ರು ಒಳ್ಳೆ ವ್ಯಕ್ತಿಗಳು ಆಕ್ಚುಲಿ, ಆ ರೀತಿ ಮಾಡಿದವ್ರು. ಹೌದು, ಆಮೇಲೆ ಕೇಳಲ್ಲ ಅವ್ರು, ದೇವ್ರು ಕಳ್ಸಿದ್ರೆ ನಮ್ಗ ಯಾರನ್ನ ಕಳ್ಸಿದ್ವಿ. ಕರೆಕ್ಟ್ ನೋಡ್ರಿ, ಹಾಗಾಗಿ ದಾವಿದ ಸಾತ ಅವನು ಕೊಂದ ಕೊಲಿಸಿ ಬಿಡ್ತಾನ್ರಿ, ರಕ್ತ ಆಗ್ತಾಳ ನಿನ್ ಮೇಲೆ ಇರ್ಲಿ ಅಂತ ಹೇಳಿ. ಹೌದೌದೌದು. ಸೊ ಓಕೆ, ಥ್ಯಾಂಕ್ ಯು ಎಲ್ಲ ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ಹಾಕಿ ನೋಡ್ಬೇಕಾದ್ರೆ ಅವ್ರು ಏನ್ ಮಾಡ್ಬೇಕಾಯ್ತು, ಒಂದ್ ವಿಷಯ ಮಾಡ್ಬೇಕಾಯ್ತು, ಮಾಡ್ಲಿಲ್ಲ. ಒಂದ್ ರೀತಿಯಲ್ಲಿ ಒಬ್ರಿಗೆ ಕಷ್ಟದಲ್ಲಿ ಇರ್ಬೇಕಾದ್ರೆ ಸಹಾಯ ಮಾಡ್ಬೇಕು ಅನ್ನೋದನ್ನ ನಾವು ಪಾಠ ಕಲಿಬಹುದು, ಒಂದ್ ವಿಷಯ ಎಲ್ಲೊಬ್ರ ಹೇಳಿದ ಪ್ರಕಾರ. ಇನ್ನೊಂದ್ ರೀತಿಯಲ್ಲಿ ಆಮೇಲೆ ಏನಂದ್ರೆ, ನಮ್ಮ ನಮ್ಮನ್ನ ದೇವ್ರು ಯಾವ್ದನ್ನ ನಾಶ ಮಾಡ್ಬೇಕಂತ ಹೇಳ್ತಾರೆ, ನಮ್ಮ ಹಳೆ ಸೃಷ್ಟಿ ನಾಶ ಮಾಡಿದ್ರೆ ನಮ್ಮ ಹಳೆ ಸೃಷ್ಟಿ ನಮ್ಮನ್ನ ನಾಶ ಮಾಡ್ಬಿಡುತ್ತೆ, ಅದು ಎಚ್ಚರವಾಗಿರ್ಬೇಕು. ಆ ರೀತಿ ದೇವ್ರಿಗೆ ಇಷ್ಟೇ ಅಂತ ವಿಷಯ ನಾವು ನಾಶ ಮಾಡದಿದ್ರೆ ಅದೇ ನಮ್ಮನ್ನ ನಾಶ ಮಾಡುತ್ತೆ. ಆ ರೀತಿ ನೋಡ್ಬೇಕಾದ್ರೆ ಇದೊಂದು ಒಳ್ಳೆ ಪಾಯಿಂಟ್ ಆಮೇಲೆ ಕೇಳೋ ಇದ್ ಮಾಡಿದಂತ ವಿಷಯ. ಓಕೆ, ಸೊ ಥ್ಯಾಂಕ್ ಯು ಎಲ್ಲಪ್ಪ ಬ್ರದರ್. ಬೇರೆ ಏನಾದ್ರು ಹೇಳ್ತೀರಾ, ಬೇರೆ ಏನ ಪಾಯಿಂಟ್? ಬ್ರದರ್, ನಾ ಈ ಸಲ ಜಾಸ್ತಿ ಓದ್ಕೊಂಡಿಲ್ಲ, ಓದಿಲ್ಲ ಇಲ್ಲಿ ಪರವಾಗಿಲ್ಲ. ಸೊ ಹೇಳಿದಂತ ವಿಷಯ ತುಂಬಾ ಪ್ರಯೋಜನ ಆಗಿತ್ತು, ಬಿಡಬಾರ್ದು. ಸೊ ಬೇರೆ ಯಾರು ಹೇಳ್ತೀರಾ ಇನ್ನ? ದಾವಿದನು ಸೌಲನ ನೋಡಿ, ಅವನ್ ಎಷ್ಟು ಅವನು ಕೊಲ್ಲಿಕ್ ನೋಡಿದ್ರು, ಅವನಿಗೆ ಕೊಂದವನ ಮೇಲೆ ದಾವಿದನಿಗೆ ಖುಷಿ ಆಗಿಲ್ಲ ನೋಡಿ, ಅದೊಂದು ಖುಷಿ ಆಯ್ತು. ವೀಣಾ ಸಿಸ್ಟರ್ ಹೇಳ್ತಿರೋದ? ವೀಣಾ ಅಲ್ಲ, ನಾನು ಅನಿತಾ. ಅನಿತಾ ಯಾರು? ಅನಿತಾ ಸಿಸ್ಟರ್. ಅನಿತಾ ಸಿಸ್ಟರ್ ಹೇಳಿ. ಅನಿತಾ ಸಿಸ್ಟರ್, ಅದೇ ಮತ್ತೆ ಅಲ್ಲಿ ಅವನನ್ನು ಕೊಲ್ತಾರಲ್ಲ, ಸೌಲನ ನನ್ನ ಮಗನನ್ನು ಕೊಲ್ಲುವಾಗ್ಲೂ ದಾವಿದನ ಹತ್ರ ಬರ್ತಾರೆ ನೋಡಿ, ನಿನ್ನ ತಲೆಯನ್ನು ಎತ್ಕೊಂಡು ಬಂದಿದ್ದೇನೆ ಅಂತ. ಯಾರು? ಬಾಣ ಎರೆಕ್ಕಾಬ್. ಅವಾಗ್ಲೂ ದಾವಿದ ಖುಷಿ ಪಡಲ್ವಲ್ಲ. ಅಂದ್ರೆ ಶತ್ರು ಅವ್ರಿಗೆ ಶತ್ರುನೇ, ಶತ್ರು ಸಾಯ್ಬೇಕಾದ್ರೆ ಸಂತೋಷ ಪಡಲ್ಲ. ಸಂತೋಷ ಪಡಲ್ಲ, ವೈರಿಗಳನ್ನು ಕೂಡ ಪ್ರೀತಿಸುವ ಗುಣ ದಾವಿದನಲ್ಲಿದೆ, ಅದಕ್ಕೆ ಖುಷಿ ಆಯ್ತು. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 17ನೇ ವಚನ ಯಾರಾದ್ರೂ ಓದ್ರಿ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 17ನೇ ವಚನ. ಜ್ಞಾನೋಕ್ತಿಯ ನಿನ್ನ ಶತ್ರು ಬಿದ್ದರೆ ಹಿಗ್ಗಬೇಡ, ಎಡವಿದರೆ ನಿನ್ನ ಹೃದಯವು ಹರ್ಷಿಸದಿರಲಿ. ಕಂಟಿನ್ಯೂ ಮಾಡಿ. ಯೆಹೋವನು ನಿನ್ನ ಹರ್ಷವನ್ನು ಕಂಡು ಬೇಸರಗೊಂಡಾನು, ತನ್ನ ಕೋಪವನ್ನು ಅವನ ಕಡೆಯಿಂದ ತಿರುಗಿಸಾನು. ಅಧ್ಯಾಯ ಯಾವ್ದ್ರಿ? ಅಧ್ಯಾಯ 24ನೇ ವಚನ. ಇಲ್ಲಿ ಏನಂದ್ರೆ, ದಾವಿದನ ಮೆಚ್ಚಕ್ಕೆ ಕಾರಣ ದೇವರಿದೆ, ಮುಖ್ಯವಾದ ಕಾರಣ. ಆತನ ಶತ್ರುಗಳು ಬಿದ್ರು ಕೂಡ ದಾವಿದನ ಹಿಗ್ತಾ ಇರ್ಲಿಲ್ಲ, ಆತನ ಶತ್ರುಗಳು ಕೂಡ ದಯೆ ತೋರಿಸ್ತಾ ಇದ್ರು. ಆ ರೀತಿಯಲ್ಲಿ ನೀವು ಹೇಳಿದಂತ ಒಂದು ಪಾಯಿಂಟ್, ಸೌಲನು ಹೇಗೆ ಬೇಟೆಯಾಗಿ ಇದು ಬೇಟೆಯಾಡ್ದೆ ಅಂದ್ಬಿಟ್ಟು ಒಂದು ಸಮಯದಲ್ಲಿ ನಾವು ಪೂರ್ತಿ ನೋಡಿದ್ವಿ ದಾವಿದನ್ನ. ಎಷ್ಟು ಕ್ರೂರವಾದ ವ್ಯಕ್ತಿ ನಮ್ಗೆ, ನಮ್ಗೆ ಅಂದ್ರೆ ನಮ್ಗೆ ಅನ್ನೋಕ್ಕಿಂತ ನನ್ಗೆ ಅಂದ್ರೆ ನನ್ನ ದೃಷ್ಟಿಲಿ ನೋಡಿದ್ರೆ ಅಪ್ಪ ನನ್ಗೆ ಕಷ್ಟ ಕೊಟ್ಟಂತ ವ್ಯಕ್ತಿ ಸತ್ತೋದ್ನಪ್ಪ ಮುಗಿತಪ್ಪ ಅನ್ನೋ ರೀತಿ ನಮ್ಗಿರುತ್ತೆ. ಬಟ್ ದಾವಿದನ ಹೃದಯ ನೋಡಿ ಹೆಂಗಿತ್ತು ಅಲ್ವಾ. ಸೊ ಒಳ್ಳೆ ಪಾಯಿಂಟ್ ಅನಿತಾ ಸಿಸ್ಟರ್, ಆಕ್ಚುಲಿ ನಮ್ಗಿರುವಂತ ಲೆಸನ್ ಅದು. ತುಂಬಾ ಇಷ್ಟ ಆಯ್ತದು. ಓಕೆ, ಒಳ್ಳೆ ಪಾಯಿಂಟ್. ಬೇರೆ ಏನಾದ್ರೂ ಇದೆಯಾ? ಸರಿ, ಥ್ಯಾಂಕ್ ಯು ಅನಿತಾ ಸಿಸ್ಟರ್, ಗಾಡ್ ಬ್ಲೆಸ್ ಯು. ಮತ್ತೆ ಬೇರೆ ಯಾರು ಹೇಳ್ತೀರಾ? ಸುಪ್ರೀಂ ಬ್ರದರ್, ಅದೇ ಸೌಲನ ಮಗನಾದ ಇಷ್ಮಶೇತನ
ಅಬ್ನೇರ್ ಮೇಲೆ ಸಂದೇಹ ಪಡ್ತಾನೆ ತನ್ನ ಅಂದ್ರೆ ತನ್ನ ಬೇರೆ ಚಿಕ್ಕಮ್ಮನ ದೊಡ್ಡಮ್ಮನ ಯಾರ ಮೇಲೆ ಇವನು ತಪ್ಪಾಗಿ ಇದ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನ ಮೇಲೆ ಸಂದೇಹ ಪಡ್ತಾನೆ. ಅವಾಗ